नमस्कार विशेष कार्यक्रम के स्वागत नानु सौम्य मळलि मे तिंगळल्लि शॉक बेंगळूरल्लि नित्य 15,000 को हेच्चु केस पत्तेयागुत्त मुंबई नंते बेंगळूरु लॉकडाउन ब्लू प्रिंट रेडीना बेड इल्ल आईसीयू इल्ल व्हील चेयर नल्ले ट्रीटमेंट इदुवै होत्तिन स्पेशल मे शॉक कोरोना लॉक कंट्रोल तप्पिद कोरोना लॉक ब्लू प्रिंट रेडीना ಒಂದು ಲಿಮಿಟ್ ಮೀರಿ ದಾಟಿದ್ರೆ ಬಹಳ ಅಸಹಾಯಕರಾಗ್ತೀವಿ ನಾವು ಹಾಗಾಗಿ ಆ ಒಂದು ಸ್ಥಿತಿ ತರದಂತೆ ಜನರು ದಯವಿಟ್ಟು ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಬೆಂಗಳೂರಿಗೆ ಮೇ ಶಾಕ್ ನಿತ್ಯ 15,000 ಪ್ಲಸ್ ಕೇಸ್ ಎಚ್ಚರಿಕೆ ಬಹುಶಃ ಮೇ 15ರಲ್ಲಿ 15ರೊಳಗಡೆ ಒಂದು ಪ್ರೊವಿಷನಲ್ ಎಸ್ಟಿಮೇಟ್ ಪ್ರಕಾರ ಬೆಂಗಳೂರಲ್ಲೇ ಒಂದು 15,000ದಿಂದ 18,000 ಆ ರೇಂಜ್ ಅಲ್ಲಿ ಈ ಸೋಂಕು ಬರುವ ಸಾಧ್ಯತೆ ಇರೋದ್ರಿಂದ ಮುಂಬೈನಂತೆ ಬೆಂಗಳೂರು ಮಹಾರಾಷ್ಟ್ರದಂತಾಗುತ್ತ ಕರ್ನಾಟಕ ನನ್ನ ಪ್ರಕಾರ ನಾನು ಸಾರ್ವಜನಿಕರಾಗಿ ನೋಡೋದಾದ್ರೆ ಆ ಪರಿಸ್ಥಿತಿ ಕಡ ಸಾರ್ವ ಕಡ ಆದರೆ ಅದಕ್ಕಾಗಿ ಎಲ್ಲರೂ ಒಂದು ಶಿಸ್ತವನ್ನು ಕಾಪಾಡಿಕೊಂಡು ಹೋಗಬೇಕು ಬೆಡ್ ಇಲ್ಲ ಐಸಿಯು ಇಲ್ಲ ವೀಲ್ ಚೇರ್ ನಲ್ಲಿ ಟ್ರೀಟ್ಮೆಂಟ್ ಕೊರೋನಾ ಎರಡನೇ ಅಲೆಗೆ ಮಹಾರಾಷ್ಟ್ರದಲ್ಲಿ ಏನಾಗ್ತಿದೆ ಗೊತ್ತಾ ಕೊರೋನಾ ಎರಡನೇ ಅಲೆ ವಿಚಾರದಲ್ಲಿ ತಜ್ಞರು ಕೊಟ್ಟ ಎಚ್ಚರಿಕೆ ಬಹಳ ಬೇಗನೆ ನಿಜವಾಗ್ತಿದೆ ಏಪ್ರಿಲ್ 29ರ ವೇಳೆಗೆ ರಾಜ್ಯದಲ್ಲಿ ನಿತ್ಯ 25,000 ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಲಿದೆ ಅಂತ ಅಧ್ಯಯನ ಬಹಿರಂಗಪಡಿಸಿದ ಬೆನ್ನಲ್ಲೇ ಬೆಂಗಳೂರಲ್ಲಿ ನಿತ್ಯದ ಕೇಸ್ 10,000 ದಾಟಿದೆ ಕೇವಲ ಬೆಂಗಳೂರಲ್ಲೇ ಇದೇ ಮೊದಲ ಬಾರಿಗೆ 7,500 ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಿದೆ ಇನ್ನು ದೇಶದಲ್ಲಿ ನಿತ್ಯ ಪತ್ತೆಯಾಗುವ ಕೊರೋನಾ ಸೋಂಕಿತರ ಸಂಖ್ಯೆ 1,70,000 ಗಡಿ ದಾಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ದೇಶದಲ್ಲಿ ನಿತ್ಯದ ಪ್ರಕರಣ 2,00,000 ದಾಟಲಿದೆ ನಿತ್ಯದ ಸಾವಿನ ಸಂಖ್ಯೆಯೂ 1,000 ಗಡಿ ದಾಟುತ್ತಿದೆ ದಿನದಿಂದ ದಿನಕ್ಕೆ ಭಾರತದಲ್ಲಿ ಕೊರೋನಾ ಎರಡನೇ ಅಲೆ ಭೀಕರವಾಗ್ತಿದ್ದು ಸೋಂಕಿಗೆ ಕಡಿವಾಣ ಹಾಕೋದು ಕಷ್ಟ ಎಂಬ ಸ್ಥಿತಿ ಬಂದ್ಬಿಟ್ಟಿದೆ ಕೊರೋನಾ ಕಂಟ್ರೋಲ್ ಮಾಡುವುದೇ ಅಸಾಧ್ಯ ಎಂಬ ಸ್ಥಿತಿಗೆ ಬಂದಾಗ ಕಾಣೋದು ಒಂದೇ ಮಾರ್ಗ ಅದು ಲಾಕ್ಡೌನ್ ಆದರೆ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಡಿಸಿಎಂ ಅಶ್ವತ್ಥ ನಾರಾಯಣ ಕೂಡ ಅದನ್ನೇ ಹೇಳಿದ್ದಾರೆ ಆದರೆ ವೀಕ್ಷಕರೇ ನಿಮಗೆ ನೆನಪಿರಬಹುದು ಸರ್ಕಾರ ಕೆಲವೇ ದಿನಗಳ ಹಿಂದೆ ಲಾಕ್ಡೌನ್ ಮಾತ್ರವಲ್ಲ ನೈಟ್ ಕರ್ಫ್ಯೂ ಕೂಡ ಮಾಡಲ್ಲ ಅಂತ ಸ್ಪಷ್ಟಪಡಿಸಿತ್ತು ಆದರೆ ಈಗ 8 ನಗರಗಳಲ್ಲಿ ಕೊರೋನಾ ಸ್ಫೋಟದ ಕಾರಣ 10 ದಿನದ ನೈಟ್ ಕರ್ಫ್ಯೂ ಹೇರಲಾಗಿದೆ ಸದ್ಯಕ್ಕೆ ರಾಜ್ಯದಲ್ಲಿ ನಿತ್ಯದ ಸೋಂಕು 10,000 ದಾಟಿದೆ ಬೆಂಗಳೂರಲ್ಲೇ 8,000 ಗಡಿ ದಾಟುವ ಹಂತಕ್ಕೆ ಬಂದಿದೆ ಈಗಲೂ ಸರ್ಕಾರ ಲಾಕ್ಡೌನ್ ಮಾಡಲ್ಲ ಅಂತಿದೆ ಆದರೆ ಸೋಂಕು ಮತ್ತಷ್ಟು ಹೆಚ್ಚಾಗಿ ಐಸಿಯು ಬೆಡ್ಗಳ ಕೊರತೆ ಎದುರಾದಾಗ ಸಕ್ರಿಯ ಸೋಂಕು ಅತಿ ಹೆಚ್ಚಾದಾಗ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಸರ್ಕಾರ ಅನಿವಾರ್ಯವಾಗಿ ಲಾಕ್ಡೌನ್ ಹೇರಲೇಬೇಕಾದ ಒತ್ತಡವೂ ಏರ್ಪಡಬಹುದು ಮಹಾರಾಷ್ಟ್ರ ಮತ್ತು ಛತ್ತೀಸ್‌ಗಢದಲ್ಲಿ ಸೋಂಕು ಹೆಚ್ಚಾದ ಜಿಲ್ಲೆಗಳಲ್ಲಿ ಇದೇ ಅನಿವಾರ್ಯತೆಯಿಂದ ಲಾಕ್ಡೌನ್ ಹೇರಲಾಗುತ್ತಿದೆ 15 ದಿನ ಬೆಂಗಳೂರು ಲಾಕ್ಗೆ ಸಲಹೆ ಕೊಟ್ಟರ ತಜ್ಞರು ಯುಗಾದಿ ಮುಗಿದ ಬೆನ್ನಲ್ಲೇ ಕಾದಿದ್ಯ ಲಾಕ್ಡೌನ್ ಶಾಕ್ ಕೊರೋನಾಗೆ ಲಾಕ್ಡೌನ್ ಪರಿಹಾರವಲ್ಲ ಅನ್ನೋದು ನಿಜ ಆದರೆ ಸೋಂಕು ಮಿತಿ ಮೀರಿದಾಗ ಆಸ್ಪತ್ರೆ ತುಂಬಿ ತುಳುಕಿದಾಗ ಆರೋಗ್ಯ ವ್ಯವಸ್ಥೆಯೇ ಏರುಪೇರಾದಾಗ ಲಾಕ್ಡೌನ್ ಒಂದೇ ಮಾರ್ಗ ಎಂಬ ಅನಿವಾರ್ಯತೆಯೂ ಬರಬಹುದು ಹಾಗಾಗಿ ಕೋವಿಡ್ ತಜ್ಞರು ಸರ್ಕಾರಕ್ಕೆ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸೋಂಕು ನಿಯಂತ್ರಣಕ್ಕೆ ಕಠಿಣ ಕ್ರಮ ಜಾರಿಗೊಳಿಸಿ ಅಂತ ಒತ್ತಾಯಿಸಿದ್ದಾರೆ ಮುಖ್ಯವಾಗಿ ಕೊರೋನಾ ಕಂಟ್ರೋಲ್ ತಪ್ಪಿದ ಬೆಂಗಳೂರಲ್ಲಿ ಚೈನ್ ಲಿಂಕ್ಗೆ ಬ್ರೇಕ್ ಹಾಕದೇ ಇದ್ದರೆ ಪರಿಸ್ಥಿತಿ ಘನಘೋರವಾಗಿರಲಿದೆ ಅಂತಾನೂ ಎಚ್ಚರಿಸಿದ್ದಾರೆ ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ಡೌನ್ ಮಾರ್ಕೆಟ್ ಶಿಫ್ಟ್ ಹೊರರಾಜ್ಯದ ಪ್ರಯಾಣಿಕರಿಗೆ ನಿಷೇಧ ಬೆಡ್ಗಳ ಸಿದ್ಧತೆ ಮಾಡಿಕೊಳ್ಳುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ 10ರಿಂದ 15 ದಿನ ಬೆಂಗಳೂರನ್ನ ಲಾಕ್ಡೌನ್ ಮಾಡಿ ಅಂತಾನೂ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಖಾಸಗಿ ಆಸ್ಪತ್ರೆಗಳ ಶೇಕಡಾ 50ರಷ್ಟು ಬೆಡ್ ಮೀಸಲಿಡಲು ಸೂಚನೆ ಬೆಂಗಳೂರಲ್ಲಿ ಬೆಡ್ ಸಿಗದೆ ಕೊರೋನಾ ಸೋಂಕಿತ ವ್ಯಕ್ತಿ ಮೃತಪಟ್ಟ ಘಟನೆ ನಡೆದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಖಾಸಗಿ ಆಸ್ಪತ್ರೆಗಳ ಮಾಲೀಕರ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ ವಾರದ ಒಳಗಡೆ ಖಾಸಗಿ ಆಸ್ಪತ್ರೆಗಳು ಶೇಕಡಾ 50ರಷ್ಟು ಬೆಡ್ ಮೀಸಲಿಡುವಂತೆ ಸಚಿವರು ಸೂಚಿಸಿದ್ದು ಇದಕ್ಕೆ ಆಸ್ಪತ್ರೆಗಳು ಸಮ್ಮತಿ ಕೊಟ್ಟಿವೆ ಇನ್ನು ಲಾಕ್ಡೌನ್ ಬಗ್ಗೆ ಮಾತನಾಡಿದ ಸಚಿವ ಡಾಕ್ಟರ್ ಸುಧಾಕರ್ ಲಾಕ್ ಕೀ ಜನರ ಕೈಯಲ್ಲಿದೆ ಕೈ ಮೀರಿ ಹೋದರೆ ನಾವು ಅಸಹಾಯಕರಾಗ್ತೇವೆ ಅಂತ ಹೇಳಿದ್ದಾರೆ ಅನಗತ್ಯವಾಗಿ ಗುಂಪುಗಳು ಸೇರಲೇಬಾರದು ನಿಮಗೆ ನೀವು ನಿರ್ಬಂಧ ಹಾಕೋಣ ಅಂತ ಕೆಲಸ ಮಾಡ್ಕೊಳ್ಳಿ ಯಾರು ಯಾಕೆ ಲಾಕ್ಡೌನ್ ಮಾಡಬೇಕು ನಮಗೆ ನಾವೇ ಕೆಲವು ನಿಬಂಧನೆಗಳನ್ನು ನಾವು ಅನ್ವಯಿಸ್ಕೊಂಡ್ರೆ ನಾವೇ ನಿಬಂಧನೆಗಳು ಹಾಕೊಂಡ್ರೆ ನಮಗೆ ಯಾಕೆ ಲಾಕ್ಡೌನ್ ಬೇಕಾಗುತ್ತೆ ಹೇಳಿ
ಹಾಗಾಗಿ ಇವತ್ತು ಇನ್ನೂ ಕೂಡ ಜನರ ಕೈಯಲ್ಲಿದೆ, ಮುಂದಿನ ಆಗುಹೋಗುಗಳಿಗೆಲ್ಲ ಕೂಡ ಜನರ ಕೈಯಲ್ಲಿದೆ. ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಕೂಡ ಇದನ್ನೇ ಹೇಳಿದ್ದಾರೆ, ಲಾಕ್ಡೌನ್ ಭವಿಷ್ಯ ಜನರ ಕೈಯಲ್ಲಿದೆ, ಲಾಕ್ಡೌನ್ ಬೇಡ ಅಂದ್ರೆ ಮಾರ್ಗಸೂಚಿ ಪಾಲಿಸಿ, ನಿಯಮ ಉಲ್ಲಂಘಿಸಿ ಲಾಕ್ಡೌನ್ಗೆ ಕಾರಣವಾಗಬೇಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರಕಾರ ನಾನು ಸಾರ್ವಜನಿಕರಾಗಿ ನೋಡೋದಾದ್ರೆ ಆ ಪರಿಸ್ಥಿತಿ ಬೇಡ, ಯಾರು ಬೇಡ. ಆದ್ರೆ ಅದಕ್ಕಾಗಿ ಎಲ್ಲರೂ ಒಂದು ಶಿಸ್ತುವನ್ನು ಕಾಪಾಡಿಕೊಂಡು ಹೋಗಬೇಕು. ಇನ್ನು ಸಿಎಂ ಬಿಎಸ್ವೈ ಕೂಡ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ ಅಂತಾನೆ ಹೇಳಿದ್ದಾರೆ, ಒಂದು ವಾರದಲ್ಲಿ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ, ಮಾರ್ಗಸೂಚಿ ಪಾಲಿಸಿ ಅಂತ ಹೇಳಿದ್ದಾರೆ. ಹೀಗೆ ಖುದ್ದು ಮುಖ್ಯಮಂತ್ರಿಗಳೇ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಸಾರ್ವಜನಿಕರು ಮಾಸ್ಕ್ ಧರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನಾವಂತೂ ಎಲ್ಲರೂ ಸಹಕಾರವನ್ನು ಕೇಳಿದ್ದೇವೆ, ಜನ ಸಹಕಾರ ಕೊಡಬೇಕು. ಇದು ಮಾಡ ಮುಖ್ಯವಾಗಿ ಯಾವುದೋ ಪಕ್ಷದ ಮುಖಂಡರಲ್ಲ, ಸಹಕಾರ ಜನ ಕಡ್ಡಾಯ ಮಾಸ್ಕ್ ಹಾಕಲೇಬೇಕು, ಅಂತರವನ್ನು ಕಾಯ್ಕೊಳ್ಬೇಕು, ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು, ಎಲ್ಲವೂ ಅನುಕೂಲತೆಗಳಿದೆ, ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ನಾನು ಕೈ ಜೋಡಿಸಿ ಪ್ರಾರ್ಥನೆ. ಲಾಕ್ಡೌನ್ ಮಾಡೋ ಸದ್ಯಕ್ಕಿಲ್ಲ, ಇನ್ನೊಂದು ವಾರದಲ್ಲಿ ಎಲ್ಲ ಕಂಟ್ರೋಲ್ ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೇನೆ. ನೋಡಿ, ಸಿಎಂ ಬಿಎಸ್ವೈ ಒಂದು ವಾರದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರುತ್ತೆ ಅಂತಾರೆ, ಆದರೆ ಕೋವಿಡ್ ತಜ್ಞರು ಒಂದು ವಾರದಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಮತ್ತಷ್ಟು ಗಂಭೀರ ಹಂತಕ್ಕೆ ಹೋಗಲಿದೆ ಅಂತ ಎಚ್ಚರಿಸಿದ್ದಾರೆ. ಏಪ್ರಿಲ್ 29ಕ್ಕೆ ನಿತ್ಯದ ಸೋಂಕು 25,000 ದಾಟಲಿದೆ ಅಂತ ವಾರ್ನ್ ಮಾಡಿದ್ದಾರೆ. ಅಷ್ಟೇ ಯಾಕೆ, ಬೆಂಗಳೂರಲ್ಲೇ ಏಪ್ರಿಲ್ 8 ಒಳಗೆ ನಿತ್ಯ 15,000 ಹೆಚ್ಚು ಕೇಸ್ ಪತ್ತೆಯಾಗಲಿದೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವ ಡಾಕ್ಟರ್ ಮಂಜುನಾಥ್, ಹಾಸಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಬಗ್ಗೆ ಕ್ರಮ ಕೈಗೊಳ್ಳಿ, ಚಿಕಿತ್ಸೆಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಸಲಹೆ ಕೊಟ್ಟಿದ್ದಾರೆ. ಮೇ 15ರೊಳಗಡೆ ಒಂದು ಪ್ರಾವಿಷನಲ್ ಎಸ್ಟಿಮೇಟ್ ಪ್ರಕಾರ ಬೆಂಗಳೂರಲ್ಲೇ ಒಂದು 15,000-18,000 ಆ ರೇಂಜಲ್ಲಿ ಈ ಸೋಂಕು ಬರುವ ಸಾಧ್ಯತೆ ಇರೋದ್ರಿಂದ ನಾವು ಹೆಚ್ಚು ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಗುಂಪು ಸೇರೋದಕ್ಕೆ ಅನುವು ಮಾಡಿಕೊಡಬಾರ್ದು. ಈಗ ನಮ್ಮ ಬೆಂಗಳೂರಲ್ಲೇ ನೋಡಿ, ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಮೇ 15ರೊಳಗೆ ನಿತ್ಯ 15,000 ಹೆಚ್ಚು ಕೇಸ್ ಪತ್ತೆಯಾಗಲಿದೆ ಅಂತ ಭಾನುವಾರ ನಡೆದ ಸಭೆಯಲ್ಲಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರು ತಜ್ಞರು. ಆದರೆ ಹೀಗೆ ಸಲಹೆ ಕೊಟ್ಟ ದಿನದಂದೇ ಸಂಜೆ ಬೆಂಗಳೂರಿನ ಕೇಸ್ 7,500 ದಾಟಿದೆ. ಹೀಗಾಗಿ ಮೇ 15ರೊಳಗೆ ಅಲ್ಲ, ಏಪ್ರಿಲ್ 8 ಒಳಗೆ ಬೆಂಗಳೂರಲ್ಲಿ ನಿತ್ಯದ ಕೇಸ್ 15,000 ದಾಟಬಹುದು ಅಂತ ತಜ್ಞರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಇನ್ನಷ್ಟು ಭೀಕರವಾಗಿ ಹರಡಲಿದೆ ಅಂತ ಎಚ್ಚರಿಸಿದ್ದಾರೆ. ಕೊರೋನಾ ಕರ್ಫ್ಯೂ ಮೊದಲನೇ ಅಂತ, ಲಾಕ್ಡೌನ್ ಅನ್ನೋದು ಕೊನೆ ಅಂತ, ಅದ್ರ ಮಧ್ಯೆ ಸುಮಾರು ಹಂತಗಳಿವೆ. ಕೊರೋನಾ ಕರ್ಫ್ಯೂಗಿಂತ ಮೊದಲೇ ಜನರ ಸಹಯೋಗದಿಂದ ಮಾಡೋವಂಥದ್ದು ಮಾಡಬೇಕು. ಅದು ಮಾಡ್ದಲೇ ನಾವು ಕೊನೆ ತನಕ ಕಾದು ಲಾಕ್ಡೌನ್ ಮಾಡಬಾರ್ದು ಅಂತಲೇ ಎಲ್ಲ ತಜ್ಞರು ಹೇಳಿರೋದು. ಲಾಕ್ಡೌನ್ ಮಾಡಬಾರ್ದು ಅಂದರೆ ಗುಂಪುಗಳು ಸೇರೋದು ನಿಲ್ಲಿಸಬೇಕು. ನಾವು ಗುಂಪೂ ಸೇರೋದಿಲ್ಲ, ಲಾಕ್ಡೌನು ಮಾಡಬಾರ್ದು ಅಂದರೆ ನಡೆಯೋದಿಲ್ಲ. ಸೊ ಇಲ್ಲಿ ಜನರ ಸಹಯೋಗ ಭಾಳ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ಡೌನ್ ಬಗ್ಗೆ ನಡೆಯುತ್ತಿದೆಯಾ ಚರ್ಚೆ? ಏಪ್ರಿಲ್ 17ರ ಬಳಿಕ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಜಾರಿನ. ಸಿಎಂ ಲಾಕ್ಡೌನ್ ಇಲ್ಲ ಅಂತಿದ್ರು, ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಲಾಕ್ ಕೀ ನಿಮ್ಮ ಕೈಯಲ್ಲಿದೆ ಅಂತಿದ್ರು. ಲಾಕ್ಡೌನ್ ಬಗ್ಗೆ ಒಂದಿಷ್ಟು ಇನ್ಸೈಡ್ ಮಾಹಿತಿ ಹರಿದಾಡ್ತಿದೆ. ವೀಕೆಂಡ್ ಲಾಕ್ಡೌನ್ ಮಾಡುವ ಕುರಿತು ಸರ್ಕಾರ ಚಿಂತಿಸುತ್ತಿದೆ ಅಂತಾನೂ ಹೇಳಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕಂಟ್ರೋಲ್ಗೆ ವೀಕೆಂಡ್ ಲಾಕ್ಡೌನ್ ಘೋಷಿಸಲಾಗಿದೆ. ಇದೇ ಮಾದರಿಯನ್ನ ಕರ್ನಾಟಕ ಅನುಸರಿಸುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿಬರ್ತಿದೆ. ಮೊದಲು ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ಡೌನ್, ನಂತರ ಸೋಂಕು ಹೆಚ್ಚಾಗಿರುವ ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ವಿಸ್ತರಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಎನ್ನಲಾಗಿದೆ. ಈ ನಿಮಿತ್ತ ಏಪ್ರಿಲ್ 16ನೇ ತಾರೀಕು ಮಹತ್ವದ ಸಭೆ ನಡೆಯಲಿದ್ದು, ಏಪ್ರಿಲ್ 17ರಿಂದ ರಾಜ್ಯದ ಜನರಿಗೆ ಲಾಕ್ ಶಾಕ್ ಎದುರಾದರೂ ಅಚ್ಚರಿ ಇಲ್ವಂತೆ. ಭರ್ತಿಯಾಗ್ತಿದೆ ಎಲ್ಲ ಕೋವಿಡ್ ಆಸ್ಪತ್ರೆ, ಸದ್ಯದಲ್ಲೇ ಕಾಡಲಿದೆ ಐಸಿಯು ಬೆಡ್ ಕೊರತೆ. ಒಂದು ಕಡೆ ಸರ್ಕಾರ ಐಸಿಯು ಬೆಡ್ ಕೊರತೆ ಕಾಡ್ತಿಲ್ಲ ಅಂತ ಹೇಳುತ್ತಿದೆ, ಆದರೆ ಮಗದೊಂದು ಕಡೆ ರಾಜ್ಯದ 4 ಜಿಲ್ಲೆಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕಡೆ ಐಸಿಯುಗೆ ಪರದಾಟ ಶುರುವಾಗಿದೆ ಎಂಬ ಮಾಹಿತಿಯೂ ಇದೆ. ಮೊದಲ ಅಲೆ ಸಂದರ್ಭ ಐಸಿಯುಗೆ ದಾಖಲಾಗುವ ಕೇಸ್ಗಳ ಸಂಖ್ಯೆ ಕಡಿಮೆ ಇತ್ತು, ಆದರೆ ಎರಡನೇ ಅಲೆಯಲ್ಲಿ ಐಸಿಯು ಕೇಸ್ಗಳೇ ಹೆಚ್ಚಾಗ್ತಿವೆ. ಯಾದಗಿರಿ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರದ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಬೆಂಗಳೂರು ಸೇರಿದಂತೆ ಕಲಬುರಗಿ, ಕೋಲಾರ, ಮೈಸೂರು, ತುಮಕೂರಿನಲ್ಲಿ ಅತಿ ಹೆಚ್ಚು ಸೋಂಕಿತರು ಐಸಿಯುಗೆ ದಾಖಲಾಗ್ತಿದ್ದಾರೆ. ಒಟ್ಟಾರೆ ರಾಜ್ಯದ 11 ಜಿಲ್ಲೆಗಳಲ್ಲಿ ಐಸಿಯು ಬೆಡ್ ಕೊರತೆ ಕಾಡುವ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ. ಇನ್ನು ಮತ್ತೊಂದು ಕಡೆ ಸರ್ಕಾರ ಹಾಸಿಗೆ ಕೊರತೆ ಇಲ್ಲ ಅಂತಿದೆ, ಆದರೆ ಬೆಂಗಳೂರಲ್ಲಿ ಸೋಂಕು ಹೆಚ್ಚಾಗ್ತಿರುವ ಕಾರಣ ಹಾಸಿಗೆ ಕೊರತೆ ಇನ್ನು ಕೆಲವೇ ದಿನಗಳಲ್ಲಿ ಉದ್ಭವಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಮೀಸಲಿಟ್ಟ 380 ಹಾಸಿಗೆ ಪೈಕಿ ಕೇವಲ 3 ಹಾಸಿಗೆ ಖಾಲಿ ಇದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾಗೆ ಮೀಸಲಿಟ್ಟ 872 ಬೆಡ್ ಪೈಕಿ 69 ಬೆಡ್ ಖಾಲಿ ಇದೆ.
ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ 947 ಬೆಡ್ ಪೈಕಿ 162, ಖಾಸಗಿ ಆಸ್ಪತ್ರೆಯಲ್ಲಿ ಕಾಯ್ದಿರಿಸಿದ 705 ಬೆಡ್ ಪೈಕಿ 384 ಮಾತ್ರ ಖಾಲಿ ಇದೆ. ಒಟ್ಟಾರೆ ಬೆಂಗಳೂರಲ್ಲಿ ಸುಮಾರು 748 ಬೆಡ್ಗಳು ಖಾಲಿ ಇವೆ ಎಂಬ ಮಾಹಿತಿ ಇದೆ. ಇನ್ನು ಸುಮಾರು 60 ವೆಂಟಿಲೇಟರ್ಗಳು ಮಾತ್ರ ಲಭ್ಯವಿದೆ. ಆದರೆ ಈಗ ಬೆಂಗಳೂರಲ್ಲಿ ದಿನಕ್ಕೆ 7,500 ಹೆಚ್ಚು ಕೇಸ್ ಪತ್ತೆಯಾಗ್ತಿದೆ. ಹೀಗಾಗಿ ಈ ಬೆಡ್ಗಳು ಕೆಲವೇ ದಿನಗಳಲ್ಲಿ ಭರ್ತಿಯಾಗಲಿದ್ದು ಮುಂದಿನ ದಿನಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಸಿಗುವುದೇ ಕಷ್ಟವಾಗಬಹುದು. ಇದೀಗ ಮಹಾರಾಷ್ಟ್ರದಲ್ಲೂ ಇಂಥದ್ದೇ ಪರಿಸ್ಥಿತಿ ಉದ್ಭವಿಸಿದೆ ನೋಡಿ. ಒಂದೇ ಬೆಡ್ನಲ್ಲಿ ಇಬ್ಬರಿಗೆ ಚಿಕಿತ್ಸೆ, ವೀಲ್ಚೇರ್ನಲ್ಲೇ ಆಕ್ಸಿಜನ್ ಪೂರೈಕೆ. ಎಸ್, ಅಚ್ಚರಿಯಾದರೂ ಇದು ಸತ್ಯ. ಕಳೆದ ಒಂದು ವಾರದ ಹಿಂದೆ ಮಹಾರಾಷ್ಟ್ರದ ಕೆಲ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಒಂದೇ ಬೆಡ್ನಲ್ಲಿ ಇಬ್ಬಿಬ್ಬರು ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಅದಕ್ಕಿಂತಲೂ ಗಂಭೀರವಾಗಿದೆ ಅಲ್ಲಿನ ಸ್ಥಿತಿಗತಿ. ಕೊರೋನಾ ಮಿತಿಮೀರಿರುವ ಮಹಾರಾಷ್ಟ್ರದ ಒಸ್ಮಾನಾಬಾದ್ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರಿಗೆ ವೀಲ್ಚೇರ್ನಲ್ಲೇ ಕೂರಿಸಿ ಆಕ್ಸಿಜನ್ ನೀಡಲಾಗುತ್ತಿದೆ. ಯಾಕಂದ್ರೆ ಇಲ್ಲಿನ ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಇಲ್ಲ, ಹಾಗಂತ ಗಂಭೀರ ಸೋಂಕಿತರನ್ನ ಸಾಯಿಲಿ ಬಿಡಿ ಅಂತ ಬಿಡುವಂತಿಲ್ಲ. ಹೀಗಾಗಿ ವೀಲ್ಚೇರ್ನಲ್ಲಿ ಕೂರಿಸಿ ಆಕ್ಸಿಜನ್ ನೀಡಲಾಗ್ತಿದೆ. ಇನ್ನು ಮಹಾರಾಷ್ಟ್ರದ ಪುಣೆ, ಪಾಲ್ಗಾರ್, ಭಂಡಾರ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆಯು ಎದುರಾಗಿದೆ. ಮಹಾನಗರದಲ್ಲಿ ಸೋಂಕು ಹೆಚ್ಚಾದರೂ ಒಂದು ಮಟ್ಟಿಗೆ ಚಿಕಿತ್ಸೆ ನೀಡಬಹುದು, ಯಾಕಂದ್ರೆ ಆಸ್ಪತ್ರೆಗಳು, ಬೆಡ್ಗಳು, ವೆಂಟಿಲೇಟರ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಆದರೆ ನಗರಗಳಲ್ಲಿ ಪತ್ತೆಯಾದ ಅರ್ಧ ಬಿಡಿ, ಕಾಲು ಭಾಗದಷ್ಟು ಸೋಂಕು ನಿತ್ಯ ಜಿಲ್ಲೆಗಳಲ್ಲಿ ಪತ್ತೆಯಾದರೂ ಸೋಂಕಿತರಿಗೆ ಚಿಕಿತ್ಸೆ ನೀಡುವುದೇ ಕಷ್ಟವಾಗಲಿದೆ. ಕರ್ನಾಟಕದಲ್ಲೂ ಈಗ ಇರೋದು ಇದೇ ಆತಂಕ. ರಾಜ್ಯದ ಕಲಬುರಗಿ, ಬೀದರ್, ಮೈಸೂರು, ಹಾಸನ, ಧಾರವಾಡ, ತುಮಕೂರು, ದಕ್ಷಿಣ ಕನ್ನಡ, ಬಳ್ಳಾರಿ, ರಾಯಚೂರು, ಬೆಂಗಳೂರು ಗ್ರಾಮಾಂತರದಲ್ಲಿ ನಿತ್ಯ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗ್ತಿದ್ದು ಗಂಭೀರ ಸೋಂಕಿತರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಇದೇ ತರ ಸೋಂಕು ಹೆಚ್ಚಾಗ್ತಾ ಹೋದ್ರೆ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲೂ ಐಸಿಯು, ಬೆಡ್ ಕೊರತೆ ಕಾಡುವ ಆತಂಕವಿದೆ. ಒಂದ್ ಕಡೆ ಯುಗಾದಿ, ಮತ್ತೊಂದ್ ಕಡೆ ಬೈ ಎಲೆಕ್ಷನ್. ರಾಜ್ಯದ ಪಾಲಿಗೆ ಇವೆರಡೂ ಗಂಡಾಂತರ ತಂದಿಡುವ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳ್ತೀವಿ ಬ್ರೇಕ್ನ ನಂತರ. ಮೀನಾಕ್ಷಿಯವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಂತ ಅಂತ ಯಾರದು ಸ್ವಾಮಿ, ಈ ದೊಡ್ಡ ವಯಸ್ಸನ ನಾನೇ ಎಲ್ಲರನ್ನು ಬಡ್ದು ಬಾಯಿ ಕಳ್ತೀನಿ ನೋಡ್ತಾ ಇರಿ. ಸ್ವೈಲಾನಂದ ಸ್ವಾಮಿಗಳೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಯಸ್, ಐ ಹ್ಯಾವ್ ಟು ವಿನ್. ನಾನು ದೊಡ್ಡ ಬಾಸ್ ಸ್ಪರ್ಧೆಯಲ್ಲಿ ವಿನ್ ಆಗೇ ಆಗ್ತೀನಿ. ಸುಮಾರಣ್ಣನವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ದೊಡ್ಡ ಬಾಸ್ ಬ್ರದರ್, ನಾವು ಹೇಳಿ ಮಾಡೋದಲ್ಲ, ಮಾಡಿ ಹೇಳೋದು. ನಾನು ಏನು ಅಂತ ತೋರಿಸ್ತೀನಿ. ಆಫ್ರಿಕಾ ಶೀಲಾ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ವಾಟಾಳ್ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಿಮ್ ಬಗ್ಗೆನೆ ಕೇಳ್ತಾ ಇದ್ದಾರೆ ಸರ್. ಯಾರು ಏನೇ ಹೇಳಲಿ, ಆರಾಡ್ಲಿ, ಊರಾಡ್ಲಿ, ಚೀರಾಡ್ಲಿ, ಈ ಒಂದು ದೊಡ್ಡ ಬಾಸ್, ಇದರಲ್ಲಿ ಗೆಲ್ಲೋನು ನಾನೇ ನಾನೇ ನಾನೇ. ಡ್ರೋನ್ ಪ್ರಕಾಶ ಅವರೇ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಒಂದು ವಿಚಾರ ಹೇಳೋಕ್ ಇಷ್ಟಪಡ್ತೀನಿ ಸರ್, ಒಂದು ವಿಚಾರ ಹೇಳೋಕ್ ಇಷ್ಟಪಡ್ತೀನಿ. ಸೋಲು ಗೆಲುವು ಇದ್ದಿದ್ದೆ ಸರ್, ಇದ್ದಿದ್ದೆ ಸರ್, ಅದನ್ನ ಹೇಳ್ಕೋಬಾರ್ದು ಸರ್, ಹೇಳ್ಕೋಬಾರ್ದು ಸರ್, ಹೇಳ್ಕೋಬಾರ್ದು ಸರ್. ನಾನು ಗೆಲ್ತೀನಿ ಅಂತ ಎಲ್ರಿಗೂ ಗೊತ್ತು ಸರ್. ವಾಟ್ ಎ ಫನ್ನಿ ಸ್ಪೀಚ್. ಧನ್ಯವಾದಗಳು. ಇಂದಿನಿಂದ ನಿಮ್ಮ ದೊಡ್ಡ ಬಾಸ್ ಆಟ ಶುರು. ಥ್ಯಾಂಕ್ ಯು ಸೋ ಮಚ್. ಸಮಯ ಬೆಳಗ್ಗೆ 10:31. ಈ ದೊಡ್ಡ ಬಾಸ್ ಮನೆಗೆ ಹೆಂಗ್ ಬಂದ ನೀನು? ಸಮಯ 12:21. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಏನ್ ಸರ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಸರ್? ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಸರ್? ಹೌದು ಹೌದು ಹೌದು. ಪ್ಲೀಸ್, ವಾಟ್ಸ್ ಯುವರ್ ನೇಮ್? ಮಡೋನಾ. ಓ, ಮಾಡೋನಾ. ಮಡೋನಾ, ಮಡೋನಾ, ನೈಸ್ ನೇಮ್, ಸ್ವೀಟ್ ನೇಮ್, ಕ್ಯೂಟ್ ನೇಮ್. ಓಯ್ ಕಳ್ಳ 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 ಚೀ ಕಳ್ಳ 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 ಓನ್ ಮಾತಾ ಇದೀಯಾ?
ಆಕ್ಚುಲಿ ಐ ಹೇಟ್ ಕ್ಯಾಮರಾಸ್ ಯು ಆರ್ ಸೋ ಮೆನಿ ಕ್ಯಾಮರಾಸ್ ಆರ್ ದೇ ಸೊ ಐ ಆಮ್ ಅಫ್ರೈಡ್ ಅಬೌಟ್ ಕ್ಯಾಮರಾಸ್ ನೋ ಡೋಂಟ್ ಟಚ್ ಡೋಂಟ್ ಟಚ್ ಮೈ ಬಾಡಿ ಇಫ್ ಯು ಟಚ್ ಮೈ ಬಾಡಿ ಡ್ರೈವರ್ ವಿಲ್ ಮೇಕ್ ದ ಸೀನ್ ವೈ ಯು ಆರ್ ಲಾಫಿಂಗ್ ಇಲ್ಲಿ ಯಾವ ಡ್ರೈವರ್ ಸೊ ಇಲ್ಲ ಡ್ರೈವರ್ ಇಲ್ಲ ಓ ನೋ ಪ್ರಾಬ್ಲಮ್ ಕಂಟಿನ್ಯೂ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಗುಟ್ಟು ಸಾಕು ಸಮ ಸಾಕು ಅದೇನಾರು ನುಲ್ದಾಡ್ತಾ ಇದ್ದೀವಿ ಆ ವಯಸ್ಸಾದವ್ರು ನಮ್ಗೆ ಆಗೋಲ್ಲ ತಾಯಿ ಇಷ್ಟೊತ್ತಾಯ್ತು 3 ಗಂಟೆ ಆಗಿದೆ 6 ಗಂಟೆ ಆಗಿದೆ ಗೊತ್ತಿಲ್ಲ ಈ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಬಂದು ಹೊಟ್ಟೆ ತುಂಬ ಸಿಗ್ತಾ ಇದೆ ನಮ್ಗೆ ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೊ ಬೇಡಮ್ಮ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹೇಳಿ ಸರ್ ಕೋಪ ಮಾಡ್ಕೋಬಾರ್ದು ಕೋಪ ಮಾಡ್ಕೊಳ್ಳೋದಿಲ್ಲ ಹೇಳಿ ಸರ್ ಎಕ್ಸೈಟ್ ಆಗಿ ಬೇಡಮ್ಮ ನೀ ಬೇಜಾರು ಮಾಡ್ಕೋತೀಯ ಬಿಡು ಬೇಜಾರು ಮಾಡೇ ಮಾಡ್ಕೋತೀಯ ನಾ ಹೇಳಲ್ಲ ಆಯ್ತು ಆಯ್ತು ಏನಿಲ್ಲ ತಾಯಿ ನನಗೊಂಚೂರು ರಿಪೀಟ್ ಮಾಡ್ಕೊಂಬರ್ತೀರಿ 2023 ನಾನು ಏನು ಅಂತ ತೋರಿಸ್ಬೇಕು ಅಲ್ಲಿ ತನಕ ಟಾಸ್ಕ್ಗಳನ್ನು ನಾನು ಸ್ವಲ್ಪ ಮೇಂಟೈನ್ ಮಾಡ್ತೀನಿ ಸ್ವಲ್ಪ ಬಾಯಿ ಮುಚ್ಕೊಂಡ್ರಮ್ಮ ನನ್ನ ಕಷ್ಟ ನನಗೆ ದೊಡ್ಡ ಬಾಸ್ ಸುಮಾರ್ ಸ್ವಾಮಿಯವರೇ ಏನ್ ಬ್ರದರ್ ನೀವು ಶೀಲಾ ಅವರ ಮೇಲೆ ಕೈ ಮಾಡಿ ದೊಡ್ಡ ಬಾಸ್ ನ ನಿಯಮವನ್ನ ಉಲ್ಲಂಘಿಸಿದ್ದೀರಿ ನೀವಿನ್ನು ಹೊರಡಬಹುದು ನಾನು ಕಳಿಸ್ಲಿ ಅಂತಾನೆ ಕೈ ಮಾಡಿದ್ದು ತುಂಬಾ ಧನ್ಯವಾದ ಇದು ಒಂದು ಕಾರ್ಯಕ್ರಮ ನಾನು ಒಬ್ಬ ಇಲ್ಲಿಗೆ ಪಾರ್ಟಿಸಿಪೇಟ್ ಕಾರ್ಯಕ್ರಮ ಇದು ದೊಡ್ಡ ಬಾಸ್ ಮನೆಯ ಎಲ್ಲ ಸದಸ್ಯರಿಗೆ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಯುಗಾದಿ ಮತ್ತು ಬೈ ಎಲೆಕ್ಷನ್ ಇವೆರಡೂ ಕರ್ನಾಟಕದಲ್ಲಿ ಕೊರೋನಾ ಇನ್ನಷ್ಟು ಭೀಕರವಾಗಿ ವ್ಯಾಪಿಸಲು ಕಾರಣವಾಗುವ ಎಚ್ಚರಿಕೆ ನೀಡಿದ್ದಾರೆ ತಜ್ಞರು ಹಾಗಾದ್ರೆ ಯುಗಾದಿ ಎಲೆಕ್ಷನ್ ಹೇಗೆ ಮಾರಕವಾಗಲಿದೆ ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕೊರೋನಾ ಡೇಂಜರ್ ಹಂತ ತಲುಪಿರುವಾಗಲೇ ಯುಗಾದಿ ಹಬ್ಬವೂ ಬಂದಿದೆ ಜನರು ಯುಗಾದಿ ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿ ವೈರಸ್ ಮರೆತೆ ಬಿಟ್ಟಿದ್ದಾರೆ ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಜನಜಂಗುಳಿ ಹೇಗಿದೆ ನೋಡಿ ಬೆಂಗಳೂರು ಮಾತ್ರವಲ್ಲ ಮೈಸೂರಿನ ಮಾರ್ಕೆಟ್ನಲ್ಲೂ ಹೀಗೆ ಜನಜಂಗುಳಿ ಇದೆ ಗದಗ ಹುಬ್ಬಳ್ಳಿಯಲ್ಲೂ ಇದೇ ಚಿತ್ರಣ ಕಂಡುಬಂದಿದೆ ಹೀಗೆ ಜನಸಾಗರವೇ ಮಾರ್ಕೆಟ್ನಲ್ಲಿ ಸೇರಿದ್ರೆ ಕೊರೋನಾ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ ಯುಗಾದಿ ಗಂಡಾಂತರ ಇಷ್ಟೇ ಅಲ್ಲ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಜನ ಮರಳುತ್ತಿದ್ದಾರೆ ಬಸ್ಗಳಲ್ಲಿ ರಶ್ಶೋ ರಶ್ಶು ಕೆಲ ಬಸ್ಗಳಲ್ಲಿ ಟಾಪ್ ಮೇಲೆ ಕೂತು ಪ್ರಯಾಣಿಸುತ್ತಿದ್ದಾರೆ ಹೀಗೆ ಊರಿಗೆ ಹೊರಟು ನಿಂತವರಲ್ಲಿ ಎಷ್ಟು ಜನರಿಗೆ ಸೋಂಕಿದೆಯೋ ಗೊತ್ತಿಲ್ಲ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಹೋದವರಿಂದಾಗಿ ಹಳ್ಳಿ ಹಳ್ಳಿಯಲ್ಲೂ ಸೋಂಕು ಸ್ಫೋಟವಾಗುವ ಆತಂಕವಿದೆ ಯುಗಾದಿಗಿಂತ ಕರ್ನಾಟಕಕ್ಕೆ ಡೇಂಜರ್ ಏನು ಗೊತ್ತಾ ವೀಕ್ಷಕರೇ ಈ ಬೈ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ದಳ ಈ ಮೂರು ಪಕ್ಷವು ಬೈ ಎಲೆಕ್ಷನ್ ಅಖಾಡದಲ್ಲಿ ಕೊರೋನಾ ಸೋಂಕಿದೆ ಅನ್ನೋದನ್ನು ಮರೆತು ಬಿಟ್ಟಿವೆ ಮಸ್ಕಿ ಬಸವ ಕಲ್ಯಾಣ ಬೆಳಗಾವಿಯಲ್ಲಿ ರ್ಯಾಲಿ ಸಭೆ ಮನೆ ಮನೆ ಭೇಟಿ ಅಂತ ಜನವೋ ಜನ ಇಲ್ಲಿ ಕೊರೋನಾ ನಿಯಮಗಳಿಗೆ ಕಿಮ್ಮತ್ತಿಲ್ಲ ಯಾಕಂದ್ರೆ ಸಚಿವರು ಶಾಸಕರೇ ಕೊರೋನಾ ನಿಯಮ ಪಾಲಿಸುತ್ತಿಲ್ಲ ಈಗಾಗಲೇ ಬೀದರ್ನಲ್ಲಿ ನಿತ್ಯದ ಸೋಂಕು 290 ದಾಟಿದೆ ರಾಯಚೂರಲ್ಲಿ 100 ಕೇಸ್ ಪತ್ತೆ ಆಗ್ತಿದೆ ಬೆಳಗಾವಿಯಲ್ಲೂ ಕೊರೋನಾ ನಿಧಾನವಾಗಿ ಸ್ಫೋಟವಾಗ್ತಿದೆ ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಈ ಜಿಲ್ಲೆಗಳಲ್ಲಿ ಸೋಂಕು ಅಪಾಯಕಾರಿ ಹಂತ ತಲುಪುವ ಎಲ್ಲ ಸಾಧ್ಯತೆ ನಿಚ್ಚಳವಾಗಿದೆ ಒಂದು ಕಡೆ ಸಿಎಂ ಮತ್ತು ಆರೋಗ್ಯ ಸಚಿವರು ಲಾಕ್ಡೌನ್ ಕೀ ನಿಮ್ಮಲ್ಲಿದೆ ಅಂತಾರೆ ಕೊರೋನಾ ಕಡಿಮೆಯಾಗಲು ಸಾರ್ವಜನಿಕರೇ ಮುನ್ನೆಚ್ಚರಿಕೆ ವಹಿಸಬೇಕು
ಕೋವಿಡ್ ಮಾರ್ಗಸೂಚಿ ಕಡ್ಡಾಯ ಪಾಲಿಸಬೇಕು ಅಂತಾರೆ. ಮತ್ತೊಂದು ಕಡೆ ಅದೇ ಸರ್ಕಾರದ ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಹೀಗೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಸರ್ಕಾರ ಮಾಡಿದ ಈ ಎಡವಟ್ಟಿನಿಂದ ಮುಂದಿನ ದಿನಗಳಲ್ಲಿ ಕೊರೋನಾ ಮತ್ತಷ್ಟು ಭೀಕರವಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಒಂದು ಕಡೆ ಯುಗಾದಿ, ಮತ್ತೊಂದು ಕಡೆ ಬೈ ಎಲೆಕ್ಷನ್, ಇವೆರಡೂ ಕಾರಣದಿಂದ ಕೊರೋನಾ ಅಬ್ಬರ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ದೂಡೋದರಲ್ಲಿ ಸಂಶಯವಿಲ್ಲ. ಈಗಾಗಲೇ ಬೆಡ್ ಸಿಕ್ತಿಲ್ಲ, ಐಸಿಯು ಕೊರತೆ ಅಂತ ಧ್ವನಿ ಎದ್ದಿದೆ. ಸೋ ವೀಕ್ಷಕರೇ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಅಪಾಯದಿಂದ ಬಚಾವಾಗಿ.